ನಮ್ಮ ಮಂಜು ಅವರು ನಮ್ಮ ಊಟಗಡಿಯ ಹೌಸಿಂಗ್ ಬೋರ್ಡ್ ಅಲ್ಲಿ ಎಂಎಂ ಹೋಲ್ಸೇಲ್ ಮಾರ್ಕೆಟ್ ಜೊತೆಗೆ ಪಾರ್ಕ್ ಕಾರ್ನರ್ ಅಂತ ಹೇಳಿ ಒಂದು ವಿನೂತನವಾದಂತ ವಿಶೇಷವಾದಂತ ಐಡಿಯಾಗಳನ್ನ ಇಟ್ಕೊಂಡು ಮಾಡಿದ್ದಾರೆ. ಜೊತೆಗೆ ನಮ್ಮ ಮಾರುಕಟ್ಟೆಯಲ್ಲಿ ಸಿಗ್ತಾ ಇರ್ತಕ್ಕಂಥ ನಮ್ಮ ಎಲೆಕ್ಟ್ರಾನಿಕ್ ಗೂಡ್ಸ್ ಏನಿದೆ ಅದರಲ್ಲಿ ನಮ್ಮ ಟಿವಿ ಬಹಳ ಮುಖ್ಯವಾದಂಥದ್ದು. ಅದನ್ನ ನಮ್ಮ ಮಂಜು ಅವರು ಎಂಎಂ ಹೋಲ್ಸೇಲ್ ಮಾರ್ಕೆಟ್ ನ ಮುಖಾಂತರ ಬಹಳ ಕಡಿಮೆಯ ದರದಲ್ಲಿ ನಮ್ಮ ನಮ್ಮ ನಾಗರಿಕರಿಗೆ ಉತ್ತಮ ಗುಣಮಟ್ಟದ ಟಿವಿಗಳನ್ನ ಕೊಡಬೇಕು ಅಂತಕ್ಕಂತ ಆಸೆಯನ್ನ ಇಟ್ಟುಕೊಂಡು ಈ ದಿನ ಡಯಲ್ ಒನ್ ಕಂಪನಿಯ ಫ್ರಾಂಚೈಸಿನ ಪಡ್ಕೊಂಡು ಬಹಳ ಕಡಿಮೆ ದರದಲ್ಲಿ ನಮ್ಮ ಏನ್ ನಾಗರಿಕರಿದ್ದಾರೆ ಅವರೆಲ್ಲರಿಗೂ ಸಹ ಟಿವಿಗಳನ್ನ ಕೊಡಬೇಕು ಅಂತಕ್ಕಂತ ಒಂದು ವಿನೂತನವಾದಂತ ಯೋಜನೆಯನ್ನ ಇಟ್ಕೊಂಡಿದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಏನು ನಮ್ಮ ಎಲೆಕ್ಟ್ರಾನಿಕ್ ಗೂಡ್ಸ್ ಬೇರೆ ಬೇರೆ ಐಟಮ್ ಗಳಿದ್ದಾವೆ ಅವೆಲ್ಲವನ್ನೂ ಸಹ ಇದೇ ರೀತಿಯಲ್ಲಿ ಕಡಿಮೆ ದರದಲ್ಲಿ ಒಳ್ಳೆಯ ಗುಣಮಟ್ಟದ ಪದಾರ್ಥಗಳನ್ನ ನಮ್ಮ ಜನಕ್ಕೆ ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿ ಈ ಹೋಲ್ಸೇಲ್ ಮಾರ್ಕೆಟ್ ಅನ್ನು ಓಪನ್ ಮಾಡಿದ್ದಾರೆ. ಜೊತೆಗೆ ಇವತ್ತೇನು ನಾವು ನೀವೆಲ್ಲ ನೋಡ್ತಾ ಇದೀವಿ ಕೊರೋನಾ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ದಿನೇ ದಿನ ಜಾಸ್ತಿ ಆಗ್ತಾ ಇದೆ. ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ನಮ್ಮ ಇಮ್ಯುನಿಟಿಯನ್ನ ಜಾಸ್ತಿ ಮಾಡಬೇಕು ಅಂತ ಹೇಳಿ ಇಲ್ಲಿ ಅನೇಕ ಆಯುರ್ವೇದಿಕ್ ಜ್ಯೂಸ್ ಗಳನ್ನ ಮಾಡ್ತಕ್ಕಂಥ ಕೆಲಸವನ್ನು ಸಹ ಪ್ರಾರಂಭ ಮಾಡಿದೆ. ಅದಕ್ಕೆ ಪಾರ್ಕ್ ಕಾರ್ನರ್ ಅಂತ ಹೆಸರು ಕೊಟ್ಟು ಜ್ಯೂಸ್ ಅನ್ನ ಇಲ್ಲಿ ಆಯುರ್ವೇದಿಕ್ ಜ್ಯೂಸ್ ಗಳನ್ನ ನಮ್ಮ ಜನಕ್ಕೆ ಇಮ್ಯುನಿಟಿಯನ್ನ ಈ ಕೋವಿಡ್ ನ ಸಂದರ್ಭದಲ್ಲಿ ಜಾಸ್ತಿ ಮಾಡಬೇಕು ಅಂತಕ್ಕಂಥ ಸದುದ್ದೇಶವನ್ನು ಇಟ್ಕೊಂಡು ಪ್ರಾರಂಭವನ್ನ ಮಾಡಿದ್ದಾರೆ. ಬಹಳ ಯಶಸ್ವಿಯಾಗಿ ಇವತ್ತು ಯಾವುದೇ ಒಂದು ಸಂಸ್ಥೆ ಒಳ್ಳೆಯ ಗುಣಮಟ್ಟದ ವಸ್ತುಗಳನ್ನ ಕಡಿಮೆ ದರದಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ ಜನ ಖಂಡಿತವಾಗ್ಲೂ ಸಹ ಅದನ್ನ ಒಪ್ಕೊಳ್ತಾರೆ. ಅದರಿಂದ ಈ ಸಂಸ್ಥೆ ಯಶಸ್ವಿಯಾಗಿ ನಡೆಯುತ್ತೆ. ಇವರೊಂದು ಕಂಪನಿ ನಾನು ಈ ಸಂದರ್ಭದಲ್ಲಿ ಡಯಲ್ ಒನ್ ಟಿವಿ ಜೊತೆಗೆ ಪಾರ್ಕ್ ಜ್ಯೂಸ್ ಪಾರ್ಕ್ ಕಾರ್ನ ಜ್ಯೂಸ್ ಅಂಗಡಿ ಜೊತೆಗೆ ಎಂಎಂ ಹೋಲ್ಸೇಲ್ ಮಾರ್ಕೆಟ್ ಯಶಸ್ವಿಯಾಗಿ ನಡೀಲಿ ಅಂತ ಶುಭಾಶಯ. ಮಂಜು ಅವರು ಈಗ ವಿನೂತನವಾಗಿ ಹೊಸದಾಗಿ ಈ ಒಂದು ಸಂಸ್ಥೆಯನ್ನ ತೆರೆದಿದ್ದಾರೆ, ಪ್ರಾರಂಭಿಸಿದ್ದಾರೆ. ನಾನು ಯಾವುದೇ ಒಂದು ಸಂಸ್ಥೆಯನ್ನ ಉದ್ಘಾಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ಆ ಸಂಸ್ಥೆ ತಮ್ಮ ಗ್ರಾಹಕರಿಗೆ ಒಳ್ಳೆಯ ಗುಣಮಟ್ಟದ ವಸ್ತುಗಳನ್ನ ಒಳ್ಳೆಯ ದರದಲ್ಲಿ ಕೊಟ್ರೆ ಖಂಡಿತವಾಗ್ಲೂ ಸಹ ಜನ ಒಪ್ಕೊಳ್ತಾರೆ ಅಂತಕ್ಕಂಥ ಮಾತನ್ನ ಮುಂಚೆ ಹೇಳ್ತೀನಿ. ಇನ್ನೂ ಸಹ ಅದೇ ಮಾತನ್ನ ಹೇಳ್ತೀನಿ, ಯಾವುದೇ ಸಂದರ್ಭದಲ್ಲೂ ಸಹ ಗುಣಮಟ್ಟದಲ್ಲಿ ಕಾಂಪ್ರಮೈಸ್ ಆಗಬಾರದು. ಅದು ಹೆಚ್ಚಿನ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಜನ ನೆನೆಸ್ಕೊಳ್ಬೇಕು. ಮಂಜು ಅವರ ಅಂಗಡಿಯಿಂದ ಈ ಒಂದು ಪದಾರ್ಥವನ್ನ ತೆಗೆದುಕೊಂಡು ಬಂದಿದ್ದೀವಿ, ಶಾಶ್ವತವಾಗಿ ನಮ್ಮ ಜೊತೆ ಇದೆ, 10 ವರ್ಷ 20 ವರ್ಷ 30 ವರ್ಷ ನಮ್ಮ ಜೊತೆ ಇದೆ ಅಂತಕ್ಕಂಥ ಮಾತನ್ನ ನಮ್ಮ ಜನ ಮಾತಾಡಬೇಕು. ಆ ರೀತಿಯಲ್ಲಿ ಯಶಸ್ವಿಯಾಗಿ ಊಟಗಳ ಹೌಸಿಂಗ್ ಬೋರ್ಡ್ನಲ್ಲಿ ಮಾಡಿದರೆ ಈ ಶಾಖೆಗಳನ್ನ ನಮ್ಮ ಮೈಸೂರು ನಗರದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಅವರು ಯಶಸ್ವಿಯಾಗಿ ಇನ್ನು ಅನೇಕ ಶಾಖೆಗಳನ್ನ ತೆಗಿಲಿ ಅಂತ ನಾನು ಶುಭಾಶಯ ದೊಡ್ಡದಾಗಿ ಒಂದು ಮಾಲ್ ಟೈಪ್ ನಾವು ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಅದನ್ನ ಮಾಡುತ್ತಾ
ತಕ್ಷಣ ಇಮಿಡಿಯೇಟ್ ರೈತರಿಂದನೇ ಇವತ್ತೇನು ಮಧ್ಯವರ್ತಿ ಇವತ್ತು ತಗೊಂಡು ಮಾರ್ತಾ ಇದಾರೆ ಅದನ್ನ ತಪ್ಪಿಸೋಕೋಸ್ಕರ ರೈತರಿಂದನೇ ಡೈರೆಕ್ಟ್ ಆಗಿ ನಾವು ಪರ್ಚೇಸ್ ಮಾಡಿ ಗ್ರಾಹಕರಿಗೆ ನೀಡಬೇಕು ಅಂತ ಈ ಮೂಲಕ ತುಂಬಾ ಖುಷಿ ಇವತ್ತು ಟಿವಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದ್ರಿಂದ ಎಲ್ಲಾ ಗ್ರಾಹಕರು ಮೆಚ್ಚುಗೆಯನ್ನ ಪಡೆದಿದ್ದೀವಿ ಇವತ್ತು ಟಿವಿ ತುಂಬಾ ಚೆನ್ನಾಗಿ ರನ್ನಿಂಗ್ ಅಲ್ಲಿ ಓಡ್ತಾ ಇದೆ ಆಗ ಎರಡು ವರ್ಷದಿಂದ ಕೂಡ ರನ್ನಿಂಗ್ ಅಲ್ಲಿ ಇದೆ ಯಾವುದೇ ತರಹದ ಫಾರ್ಮ್ ಇವತ್ತು ನಮಗೆ ಬಂದಿಲ್ಲ ಹಾಗಾಗಿ ನೆಕ್ಸ್ಟ್ ನಮ್ಮ ಎಲೆಕ್ಟ್ರಿಕಲ್ ಐಟಮ್ಸ್ ಡಯಲ್ ಒನ್ ಇಂದನೇ ನಾವು ಅದ್ರ ಜೊತೆಗೆ ಮುಂದಿನ ದಿನದಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ನಾವು ಮಾಡಬೇಕು ಜೊತೆಗೆ ಇವತ್ತೇನು ಮಾಲ್ಗಳು ತುಂಬಾ ಇದೆ ಅದೇ ತರ ನಮ್ಮ ಎಂಎಂ ಹೋಲ್ಸೇಲ್ ಮಾರ್ಕೆಟ್ ಮೈಸೂರಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಿ ಪ್ರತಿಯೊಂದು ಐಟಮ್ ಇವತ್ತು ಮನೆಗೆ ಬೇಕಾದಂತ ಆಹಾರಕ್ಕೆ ಬೇಕಾದ ಪದಾರ್ಥಗಳಾಗಿರ್ಬೋದು ಎಲೆಕ್ಟ್ರಿಕಲ್ ಐಟಮ್ ಆಗಿರ್ಬೋದು ಪ್ರತಿಯೊಂದು ಕೂಡ ಕಡಿಮೆ ಪದಾರ್ಥದಲ್ಲಿ ಯಾಕೆಂದ್ರೆ ಇವತ್ತು ದಳ್ಳಾಳಿಗಳ ಮಧ್ಯದಲ್ಲಿ ಬಂದು ರೈತನ ದುಬಾರಿ ಮಾಡಿಕೊಂಡು ರೈತರಿಂದ ತಗೊಂಡು ಇನ್ನು ಗ್ರಾಹಕರಲ್ಲಿ ರೈಟ್ ಜಾಸ್ತಿ ಇರುತ್ತೆ ನಾವು ಡೈರೆಕ್ಟ್ ರೈತರಿಂದನೇ ತಗೊಂಡು ಗ್ರಾಹಕರಿಗೆ ಕೊಡಬೇಕು ಅಂತ ಅನ್ಕೊಂಡಿದೀವಿ ಅದು ನಿಮಗೆ ಎಲ್ಲೋ ಒಂದ್ ಕಡೆ ಕಮ್ಮಿಗೂ ಕೂಡ ಅದು ಪರ್ಚೇಸ್ ಮಾಡಿದಂಗಾಗುತ್ತೆ ಜೊತೆಗೆ ಕ್ವಾಲಿಟಿನೂ ಕೂಡ ಕೊಟ್ಟಂಗಾಗುತ್ತೆ ನಾವು ರೈತರಿಗೆ ಕೊಡತಕ್ಕ ಈ ಕಮ್ಮಿ ಏನಿರುತ್ತೋ ಅದ್ರ ಜೊತೆಗೆ ಕ್ವಾಲಿಟಿನೂ ಇರ್ತದೆ ಹಾಗಾಗಿ ಪ್ರತಿಯೊಂದು ಕೂಡ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಅನ್ಕೊಂಡಿದೀವಿ ಅದು ಮುಂದಿನ ದಿನದಲ್ಲಿ ಅತಿ ಶೀಘ್ರದಲ್ಲೇ ದೊಡ್ಡ ಮಾಲ್ ಮಾಡಬೇಕು ಅನ್ಕೊಂಡಿದೀವಿ ಅದನ್ನ ಮುಂದೆ ತರ್ತೀವಿ.